ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ರಂಗಂಪೇಟಿನ ಹಿರಿಯ ಮುಖಂಡರು ಮತ್ತು ಎಲ್ಲ ಇಲ್ಲಿ ಕುರಿತು ಇಲ್ಲಿ ಸೇರಿರ್ತಕ್ಕಂಥ ಶರ್ಕಿ ಮೊಲ್ಲಾದ ಎಲ್ಲ ಕಾರ್ಯಕರ್ತರು, ಎಲ್ಲ ನನ್ನ ಅಣ್ಣ ತಮ್ಮಂದಿರು ಮತ್ತು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಸುರಪುರಿನಲ್ಲಿ ಏನು ನಡೀತಾ ಇದೆ ಅಂತ ದಿಶಿಂದ ಇವತ್ತಿನ ದಿವಸ ನಾವೆಲ್ಲರಿಗೂ ಇಲ್ಲಿ ಬಂದು ನಾವು ಯಾವ ರೀತಿಯಾಗಿ ನಾವು ಇವತ್ತಿನ ದಿವಸ ಏನಪ್ಪ ಅಂತಂದರೆ ಉಪಚುನಾವಣೆಯ ವೋಟಿಂಗ್ ಕೇಳೋಕೆ ಇಲ್ಲಿ ರಂಗಂಪೇಟೆಗೆ ಬಂದಿದ್ದೀವಿ. ವಿಶೇಷವಾಗಿ ಉಪಚುನಾವಣೆ ಯಾಕೆ ಬಂತಂತಂದರೆ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ನಮ್ಮ ದೊಡ್ಡಪ್ಪನವರಾದಂಥ ರಾಜ ವೆಂಕಟಪ್ಪ ನಾಯ್ಕವರನ್ನು ಕಳೆದುಕೊಂಡು ನಾವು ಏನು ಸುರಪುರಿನ ಉಪಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ನಮ್ಮ ಕುಟುಂಬದಲ್ಲಿ ನಾವು ಹೇಳಬೇಕಂತಂದರೆ ಒಂದೇ ಮಾತು ಹೇಳ್ತೀನಿ, ನಾವು 5 ಜನ ಅಣ್ಣ ತಮ್ಮಂದಿರು. ಇವತ್ತಿನ ದಿವಸ ನಮ್ಮ ಮನೇಲಿ ಯಾರು ದೊಡ್ಡವರಿಲ್ಲ ಅಂದ್ರೂ ನಾವು ಇಲ್ಲಿ ಸೇರ್ತಕ್ಕಂಥ ಮತದಾರರು, ಇಲ್ಲೆಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರೇ ನಮ್ಮ ತಂದೆ ತಾಯಿ ಅಂತ ತಿಳಿದಿಗೇಶಿಂದ ನಾವು ಇವತ್ತಿನ ದಿವಸ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಯಾಕಂತಂದರೆ ನಿಮಗೆಲ್ಲ ಗೊತ್ತಿರೋವಂಥ ವಿಷಯ, ನಮ್ಮ ಕುಟುಂಬ ಸತತ 40-50 ವರ್ಷದಿಂದ ಮಾಡ್ತಾ ಬಂದಿದೆ. ಅದೇ ರೀತಿಯಾಗಿ ನಾವು 5 ಜನ ಅಣ್ಣ ತಮ್ಮರು ನಾವು ಇರೋವರೆಗೂ ಜನಸೇವನೆ ಮಾಡ್ತೀವಂತ ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ರಂಗಂಪೇಟು ಮತ್ತು ಯಾವ ರೀತಿಯಾಗಿದೆ ಅಂದರೆ ಸ್ವಂತ ಅಣ್ಣ ತಮ್ಮರಿಗಿಂತ ಹೆಚ್ಚಿಗಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂತಂದರೆ ನಮ್ಮ ಕುಟುಂಬದ ಒಂದು ಒಳ್ಳೆಯದು ಕೆಟ್ಟದ್ದು ಸುಮಾರು ವರ್ಷಗಳಿಂದ ಯಾವುದೇ ನಮ್ಮ ಒಂದು ಒಳ್ಳೆ ಕೆಟ್ಟದಕ್ಕೆ ನೀವು ರಂಗಂಪೇಟೆಯ ಎಲ್ಲ ಜನರು ಭಾಗಿಯಾಗಿದ್ದೀರಾ. ಅದೇ ರೀತಿಯಾಗಿ ರಂಗಂಪೇಟಿನ ಎಲ್ಲ ಒಂದು ಒಳ್ಳೆಯದು ಕೆಟ್ಟದಕ್ಕೆ ನಾವು ನಮ್ಮ ಕುಟುಂಬದವರು ಸದಾ ನಿಮ್ಮ ಜೊತೆ ಇರ್ತೀವಿ. ನಮ್ಮ ದೊಡ್ಡಪ್ಪವರು ಎಲ್ಲ ಹಿಂದಿನ ಎಲ್ಲ ಇರ್ತಾ ಇದ್ರು. ಅದೇ ರೀತಿಯಾಗಿ ಮುಂದೇನೂ ನಾವು ಎಲ್ಲ 5 ಜನ ಇರ್ತೀವಿ. ರಂಗಂಪೇಟೆಯ ಒಂದು ಸೇವೆಗೋಸ್ಕರ ನಾವು 5 ಜನನೇ ಸದಾ ನಿಮ್ಮಗೋಸ್ಕರ 24x7 ನಿಮ್ಮ ಸೇವೆಗೋಸ್ಕರ ನಾವು ಸದಾ ಇರ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ಇಲ್ಲಿ ಸಾಕಷ್ಟು ಜನ ಬರ್ತಾರೆ, BJP ಅವರು ಕಾಂಗ್ರೆಸ್ದವರು ಎಲ್ಲರೂ ಬರ್ತಾರೆ ವೋಟಿಂಗ್ ಕೇಳೋಕ್ಕೆ. ಆದರೆ ನೀವು ಒಂದು ಡಿಸೈಡ್ ಮಾಡಬೇಕು, ಕಾಂಗ್ರೆಸ್ ಪಕ್ಷದವರು ಮತ್ತು ನಮ್ಮ ಕುಟುಂಬದವರು ಇಲ್ಲಿ ರಂಗಂಪೇಟೆಗೆ ಕೊಡುಗೆ ಏನೇನಿದೆ. ಯಾಕಂತಂದರೆ ಇಲ್ಲಿ ನಮ್ಮ ದೊಡ್ಡಪ್ಪರಾಗಲಿ ನಮ್ಮ ತಾತವರು ರಾಜಕುಮಾರ್ ನಾಯ್ಕವರಾಗಲಿ ರಂಗಂಪೇಟೆಗೆ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಶಾದಿ ಮೇಲಾಗಿರ್ಬೋದು, ಕಲ್ಯಾಣ ಮಂಟಪಗಳಾಗಿರ್ಬೋದು, ಮತ್ತು ಆಮೇಲೆ ವಿಶೇಷವಾಗಿ ಎಲ್ಲ ಬಡ ಜನರಿಗೆ ಮನೆಗಳಾಗಿರ್ಬೋದು, ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ಒಂದು ರಂಗಂಪೇಟೆ ಒಂದು ಶಾಂತಿ ರೀತಿಯಾಗಿ ಇರೋಕ್ಕೆ ಕಾರಣ ನಮ್ಮ ಕುಟುಂಬದವರು ಒಂದು ಸದಾ ಒಂದು ಇಲ್ಲಿ ರಂಗಂಪೇಟೆಯಲ್ಲಿ ಏನೇ ಒಂದು ಘಟನೆ ಆದರೂ ಏನೇ ಒಂದು ಇದಾದರೂ ಸದಾ ನಾವು ನಿಂದಿರ್ತೀವಿ. ಎಲ್ಲರಿಗೂ ಅಣ್ಣ ತಮ್ಮರು ಲೆಕ್ಕದಲ್ಲಿ ನಾವು ನೋಡ್ತಾ ಬಂದಿದ್ದೀವಿ, ಮುಂದೇನೂ ನಾವು ಅದೇ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಮತ್ತು ಇಲ್ಲಿ ನಾವು ಹೇಳಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ನಾವು ಇದೊಂದು 5 ಗ್ಯಾರಂಟಿಗಳು ನಾವು ಲಾಸ್ಟ್ ಟೈಮ್ ಇಲ್ಲಿ ಬಂದು ಎಲ್ಲರೂ ಸೇರಿ ಒಂದು ಮನೆ ಮನೆಗೆ ತಲುಪಿಸೋಂಥ ಕೆಲಸ ಮಾಡಿದ್ದೀವಿ ನಾವು ಇಲ್ಲಿ ಶರ್ಕಿ ಮೊಲ್ಲಾದಲ್ಲಿ. ವಿಶೇಷವಾಗಿ 5 ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷದವರು ಯಾವ ರೀತಿಯಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಫ್ರೀ ಬಸ್ ಆಗಿರ್ಬೋದು, ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಜಮಾ ಆಗುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಎಲ್ಲ ಇಲ್ಲಿರ್ತಕ್ಕಂಥ ಏರಿಯಾದಲ್ಲಿ ಎಲ್ಲ ಮಹಿಳೆಯರಿಗೆ ನೀವು ಹೇಳ್ಬೇಕು. ಯಾಕಂತಂದರೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಗ್ಯಾರಂಟಿ ಕಾರ್ಡ್ ಆಗಿರ್ಬೋದು, ಮತ್ತು ಆಮೇಲೆ ಅದು ಜಾರಿಗೆ ತಂದಂಥ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ರಾಜ ವೆಂಕಟಪ್ಪ ನಾಯ್ಕವರ ಸರ್ಕಾರ ಯಾವ ರೀತಿಯಾಗಿ ನಾವು ಹೇಳಿದ್ದೀವಿ, ಪ್ರಮಾಣವಾಗಿ ಹೇಳಿದ್ದೀವಿ, 5 ಗ್ಯಾರಂಟಿಯನ್ನು ಜಾರಿಗೆ ಮಾಡ್ತೀವಿ. ದೊಡ್ಡಪ್ಪವರು ಇದೇ ರಂಗಂಪೇಟೆಯಲ್ಲಿ ಹೇಳಿದರು, 5 ಗ್ಯಾರಂಟಿಗಳು ಏನಾದರೂ ಜಾರಿಗೆ ಮಾಡಿಲ್ಲ ಅಂತಂದರೆ ಅವತ್ತಿನ ದಿವಸನೇ ರಾಜೀನಾಮೆ ಕೊಡ್ತೇವೆ ಅಂತ ಹೇಳಿದರು ದೊಡ್ಡಪ್ಪರು. ಯಾಕಂತಂದರೆ ಸುಳ್ಳು ಹೇಳುವಂಥದ್ದು ಇತಿಹಾಸದಲ್ಲೇ ಇಲ್ಲ ಅವ್ರದ್ದು. ಅದೇ ರೀತಿಯಾಗಿ ನಾವು ಅದೇ ರೀತಿಯಾಗಿ ಹೇಳ್ತೀವಿ, ಇಲ್ಲಿ ರಂಗಂಪೇಟೆ ಆಗಿರ್ಬೋದು, ಏರಿಯಾದಲ್ಲಿ ಆಗಿರ್ಬೋದು, ಎಲ್ಲ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ನಾವು ಆಗಲಿ ನಮ್ಮ ಅಣ್ಣವರಾಗಲಿ ಪ್ರಾಮಾಣಿಕವಾಗಿ ಮಾಡ್ತೇವೆ ಒಂದು ದಿವಸ. ಇವತ್ತು ದಿವಸ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಮೂಲಭೂತ ಸೌಕರ್ಯಗಳು ಭಾಳಷ್ಟು ವಂಚಿತವಾಗಿದೆ. ಅಂದರೆ ಮನೆಗಳಾಗಿರ್ಬೋದು, ಬಡವರು ಬಡ ಜನರಿಗೆ ಮನೆಗಳಾಗಿರ್ಬೋದು, ಕೆಲಸಗಳನ್ನು ಸಾಕಷ್ಟು ಇದೆ. ಯಾಕಂದರೆ 5 ವರ್ಷ ಅವಧಿಯಲ್ಲಿ ಇಲ್ಲಿ ಕಾಂಗ್ರೆಸ್ ಕೌನ್ಸಿಲರ್ ಇದ್ದರೂ ಸಹ ಕಾಂಗ್ರೆಸ್ ಕೌನ್ಸಿಲರ್ ಇದ್ದಾರೆ ಅಂತ ದೀಕ್ಷಿಂದ ನಗರಸಭೆಯಿಂದ ಬರ್ತಕ್ಕಂಥ ಫಂಡ್ಗಳು ಆಗಿನ ಶಾಸಕರು ಕಟ್ ಮಾಡಿದರು. ಹೌದು, ಎಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯರಿಗೆ ಬಜೆಟ್ ಕೊಟ್ಟಿಲ್ಲ, ಯಾಕಂದರೆ ಇಲ್ಲಿ ಕಾಂಗ್ರೆಸ್ದವ್ರಿಗೆ ಓಟ್ ಹಾಕ್ಯಾರಂತ ಅಂಥ ಒಂದು ಕೆಲಸ ಅವ್ರು ಮಾಡಿದರು. ಆದರೆ ನಮ್ಮ ದೊಡ್ಡಪ್ಪವರು MLA ಇದ್ದಾಗ ಎಲ್ಲ ಕಾಂಗ್ರೆಸ್ BJP ಎಲ್ಲ ಸದಸ್ಯರಿಗೂ ಈಕ್ವಲ್ ಆಗಿ ಕೊಟ್ಟಿದ್ರು. ಯಾಕಂತಂದರೆ ಅವರಿಗೆ ರಾಜಕೀಯ ಮಾಡೋದು ಇಷ್ಟ ಇರಲಿಲ್ಲ, ಒಂದು ಅಭಿವೃದ್ಧಿ ಮಾಡುವಂಥ ಒಂದು ಇಂಟೆನ್ಷನ್ ಇತ್ತು. ಅದೇ ಒಂದು ರೀತಿಯಲ್ಲಿ ನಮ್ಮ ಅಣ್ಣವರಾಗಲಿ ನಾವಾಗಲಿ ಸದಾ ಒಂದು ಅಭಿವೃದ್ಧಿ ಒಂದು ಯೋಚನೆ ಮಾಡಿಕೊಂಡು ಬಂದಿದ್ದೀವಿ. ಯಾಕಂದರೆ ಎಲ್ರಿಗೂ ಒಂದು ಅವಕಾಶ ಸಿಕ್ಕಿದೆ. ಇದೊಂದು ಬಾರಿ ನಮ್ಮ ಅಣ್ಣ ರಾಜ ವೇಣುಗೋಪಾಲ್ ನಾಯ್ಕ ಅವರಿಗೆ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ, ಮುಂಬರುವ 4 ವರ್ಷ
ನಾವು ಯಾವ ರೀತಿಯಾಗಿ ಸುರಪುರ ರಂಗಪೇಟೆ ಒಂದು ಮಾದರಿ ಒಂದು ಏರಿಯಾವನ್ನು ಮಾಡ್ತೇವೆ ಅಂತಂದು ಇವತ್ತಿನ ದಿವಸ ಹೇಳಕ್ ಇಷ್ಟಪಡ್ತೀನಿ ನಾನು. ಮತ್ತೆ ನಮ್ಮ ಈ ಎಮ್ ಎಲ್ ಎ ಜೊತೆ ಎಂ ಪಿನ ಎಲೆಕ್ಷನ್ ನಾವು ಇವತ್ತಿನ ದಿವಸ ಎದುರಿಸ್ತಾ ಇದ್ದೀವಿ. ಮುಂಬರೋ ದಿನಗಳಲ್ಲಿ ಕೇವಲ ಒಂದು 4-5 ದಿವಸ ಟೈಮ್ ಇದೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಹಿಂದೆ ನೀವು ಯಾವ ರೀತಿಯಾಗಿ ಒಂದು ಚುನಾವಣೆ ಮಾಡಿದಿರಿ ಅದೇ ರೀತಿಯಾಗಿ ಇದಕ್ಕಿಂತ ಹೆಚ್ಚಿಗಾಗಿ ಮಾಡಬೇಕು. ಯಾಕಂತಂದರೆ ನಾವೇನಾದರೂ ಇವತ್ತಿನ ದಿವಸ ಎಲೆಕ್ಷನ್ ಎದುರಿಸ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಅನ್ನೋ ನಂಬಿಕೆಯಿಂದ ನಾವು ಇವತ್ತಿನ ದಿವಸ ಎಲೆಕ್ಷನ್ ನಿಂತಿದ್ದೀವಿ. ಆ ನಂಬಿಕೆಯನ್ನು ನೀವು ಉಳಿಸ್ಕೊಳ್ಳಿ. ನೀವು ಉಳಿಸ್ಕೊಂಡ ಮೇಲೆ ಮುಂಬರೋ 4 ವರ್ಷ ನಿಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಂಡು ನಿಮ್ಮ ಕಾರ್ಯಕರ್ತರು ಮುಖಂಡರಿಗೆ ಎಲ್ರಿಗೂ ಕಾಪಾಡಿಕೊಂಡು ಹೋಗುವಂಥ ಕೆಲಸ ನಾವು 5 ಜನ ಅಣ್ಣತಮ್ಮರು ಮತ್ತು ಮುಖಂಡರೆಲ್ಲ ಮಾಡ್ತೀವಿ ಅಂತ ಇವತ್ತಿನ ದಿವಸ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿಯಾಗಿ ದೊಡ್ಡಪ್ಪ ಅವರು ಒಂದು ಇಲ್ಲಿ ರಂಗಂಪೇಟೆಯ ಏನೇನು ಸಮಸ್ಯೆಗಳಿದ್ದಾಗ ಎಲ್ಲ ಪರಿಹಾರ ಮಾಡ್ತಿದ್ರು. ಎಲ್ಲ ಮುಖಂಡರು ಕೇಳಿಗೇಸಿಂದ ಯಾವುದೇ ಒಂದು ಸಮಸ್ಯೆ ಇದ್ದರು ಏನಿದ್ರು ಎಲ್ಲರೂ ಒಗ್ಗಟ್ಟಾಗೇಸಿಂದ ಒಂದು ಡಿಸಿಷನ್ ತೊಗೊತಾ ಇದ್ರು. ಅದೇ ರೀತಿಯಾಗಿ ಮುಂಬರೋ ದಿನಗಳಲ್ಲಿ ನಾವು ಅಣ್ಣ ತಮ್ಮಂದಿರು ಎಲ್ಲರೂ ಇಲ್ಲಿ ನಮ್ಮ ಹಳೆಯ ಮುಖಂಡರಾಗಿರ್ಬೋದು ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಂದು ಅಭಿಪ್ರಾಯವನ್ನು ತೊಗೊಂಡುಗೀಸಿಂದ ಯಾವುದೇ ಒಂದು ಸಮಸ್ಯೆ ಬಂದರೂ ಎಲ್ಲರೂ ನಾವೊಂದು ಡಿಸಿಷನ್ ತೊಗೊತೀವಿ. ಮತ್ತೇನಪ್ಪ ಅಂತಂದರೆ ಇವತ್ತಿನ 7ನೇ ತಾರೀಕು ನೋಟಿಂಗ್ ಅದ. ತಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರು ಮನೆ ಮನೆಗೆ ಹೋಗೇಸಿಂದ ಒಂದು ನಮ್ಮ ಒಂದು ಆಗಿರ್ತಕ್ಕಂಥ ಒಂದು 5 ಗ್ಯಾರಂಟಿಗಳ ಬಗ್ಗೆ ಮತ್ತು ಮುಂಬರೋ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡ್ತಕ್ಕಂಥ ಒಂದು ಗ್ಯಾರಂಟಿಗಳು. ಯಾಕಂತಂದರೆ ವಿಶೇಷವಾಗಿ ಇವತ್ತಿನ ದಿವಸ ನಾವು ಯಾವ ರೀತಿಯಾಗಿ 2,000 ರೂಪಾಯಿ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿದ್ದೀವಿ. ಮುಂಬರೋ ದಿನಗಳಲ್ಲಿ ಇಲ್ಲಿ ನಮ್ಮ ಸುರಪುರದಿಂದ ನಮ್ಮ ಅಂದರೆ ರಾಯಚೂರಿನಿಂದ ಎಂ ಪಿ ಕ್ಯಾಂಡಿಡೇಟ್ ಎಲೆಕ್ಟ್ ಆದರೆ ಮತ್ತೆ ನಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಗೌರ್ಮೆಂಟ್ ಅನ್ನು ಜಾರಿಗೆ ಆಯ್ತಪ್ಪ ಅಂತಂದರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಪ್ರತಿ ವರ್ಷ 1 ಲಕ್ಷವನ್ನು ಕೊಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. 1 ಲಕ್ಷ ಅಂದರೆ ತಿಂಗಳ 8,300 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರಿಗೆ 8,300 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ 2,000 ರೂಪಾಯಿ ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ ಅಂದರೆ 10,300 ರೂಪಾಯಿ ತಿಂಗಳ ಬರುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಅದು 10,300 ರೂಪಾಯಿಂದ ಬಡ ಜನರಿಗೆ ಒಂದು ಸಾಕಷ್ಟು ಅನುಕೂಲ ಆಗ್ತದೆ. ಯಾಕಂದರೆ 10,000 ರೂಪಾಯಿ ಅಂದರೆ ಒಂದು ಸಣ್ಣ ಮಾತಲ್ಲ, ಅದು ಎಷ್ಟೋ ಬಡವರಿಗೆ ಅವ್ರ ಮಕ್ಕಳಿಗೆ ಸ್ಕೂಲ್ ಫೀಸಿಗೆ ಹೆಲ್ಪ್ ಆಗ್ಬೋದು, ಟ್ಯೂಷನ್ ಫೀಸಿಗೆ, ಮತ್ತು ಆಮೇಲೆ ಯಾರಿಗಾದ್ರೂ ಆರಾಮಿಲ್ಲ ಅಂತಂದರೆ ಎಲ್ಲ ದೌಕಾರಿ ತೋರಿಸೋಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಒಂದು ವಿಶೇಷವಾಗಿ ವರ್ಷ 1 ಲಕ್ಷ ರೂಪಾಯಿ ಅಂತಂದರೆ ಮನೆಗೆ ಯಾರಾದರೂ ಮದುವೆಗೆ ಬಂದರಪ್ಪ ಅಂತಂದರೆ ಅರ್ಧ ಮದುವೆ ಖರ್ಚೇ ಒಂದು ಬಡವ್ರ ಮನೆಗೆ ಖರ್ಚು ಹೋಗುತ್ತೆ. ಅಂಥ ಒಂದು ಒಂದು ಕಾರ್ಯಕ್ರಮಗಳನ್ನು ನಮ್ಮ ಕೇಂದ್ರ ಸರ್ಕಾರ ಬಂದಮೇಲೆ ಜಾರಿಗಾಗುತ್ತೆ. ಮತ್ತು ಮುಂಬರೋ ದಿನಗಳಲ್ಲಿ 7ನೇ ತಾರೀಕು ಏನಿದೆ 2 ಡಬ್ಬಿಯಲ್ಲಿ ಕೈ ಗೋಟ್ ಹಾಕಬೇಕು ತಾವೆಲ್ಲರೂ. ಒಂದು ಮತ ನಮ್ಮ ರಾಜಾ ವೇಣುಗೋಪಾಲ್ ನಾಯ್ಕ ಅಣ್ಣವರಿಗೆ ನೀಡಿ, ಮತ್ತು ಇನ್ನೊಂದು ಮತ ಜಿ ಕುಮಾರ್ ನಾಯ್ಕ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಂ ಪಿ ಕ್ಯಾಂಡಿಡೇಟ್ ಇದ್ದಾರೆ, ಅವರಿಗೂ ಸಹ ತಮ್ಮ ಮತವನ್ನು ನೀಡಿಗೀಸಿಂದ ಮುಂಬರೋ ದಿನಗಳಲ್ಲಿ ಇಬ್ಬರಿಗೂ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮೆಲ್ಲರಲ್ಲಿ ಕೈಮುಗ್ದು ಕೇಳುತ್ತಾ ಎರಡು ಮಾತನ್ನು. ಯೇ ಥೇ ಹಮಾರೇ ರಾಜಾ ಕುಮಾರ್ ನಾಯ್ಕ ಸಾಬ್ ಉರ್ಫು ರಾಜಾ ನೇ ಅಪ್ನೆ ಜರೀನ್ ಖಿಯಾಲಾತ್ ಉನ್ಹೊನೆ ಇಜಹಾರ್ ಕಿಯಾ, ಬಹುತ್ ಹಿ ತಾರೀಫ್ ಕೆ ಕಾಬಿಲ್ ಕಿಯಾ. ಮೌಜೀದ್ ಸಾಮಾಯಿನ್, ಜಬ್ ಮಹಾಭಾರತ್ ಕಿ ಜಂಗ್ ಹುಯಿ ತೊ 5 ಪಾಂಡು ಥೇ ವೋ ಲೋಗ್ ಸೌ ಲೋಗ್ ಥೇ. ಆಪ್ ತಾರೀಫ್ ಗವಾ ಮಹಾಭಾರತ್ ಕಿ, ಉಸ್ ತರಹ ಸೇ 5 ಭಾಯಿ ಹೈ, ರಾಜಾ ವೇಣುಗೋಪಾಲ್ ನಾಯ್ಕ ಜಿ, ರಾಜಾ ಕುಮಾರ್ ನಾಯ್ಕ ಜಿ, ರಾಜಾ ಶಿವಶರತ್ ನಾಯ್ಕ ಜಿ, ರಾಜಾ ವಿಜಯಂತ ಕುಮಾರ್ ನಾಯ್ಕ ಜಿ, ರಾಜಾ ಸಂತೋಷ್ ನಾಯ್ಕ ಜಿ. ಹಮಕೋ ಕೋಯಿ ಡರ್ನೆ ಕಿ ಜರೂರತ್ ನಹೀ, ರಾತ್ ಕೆ 1 ಬಜೆ ಭೀ ಲಗೋ ಯೇ ಲೋಗ್ ಹಮಾರೇ ಸಾಥ್ ಆತೇ, ಹಮ್ ಉನ್ಕೆ ಸಾಥ್ ಹೈ. ತೋ ಅಬ್ ಮೈ ಆಗೇ ಲೇ ಚಲ್ತಾ ಹೂಂ. ಮೊಹತರಮಾ, ಹಮಾರೇ ಮಸ್ಜಿದ್ ಮೆಹಮಾನ್ ಹೈ, ಫೂಲ್ ಕೋ ಖುಷ್ಬು ಪಸಂದ್ ಹೈ, ಖುಷ್ಬು ಕೋ ಫೂಲ್ ಪಸಂದ್ ಹೈ, ಫೂಲ್ ಕೋ ಖುಷ್ಬು ಪಸಂದ್ ಹೈ, ಖುಷ್ಬು ಕೋ ಫೂಲ್ ಪಸಂದ್ ಹೈ, ಹಮಾರಿ ಸರ್ಫ್ ಕಿ ಮೊಹತರಮಾ ಪಸಂದ್ ಹೈ. ಆಪ್ಸೆ ದರ್ಖಾಸ್ತ್ ಹೈ, ಆಪ್ ಜರೀನ್ ಖಯಾಲ್ ಕೆ ಇಜ಼ಹಾರ್ ಕರ್. ಬಹುತ್ ಬಹುತ್ ಶುಕ್ರಿಯಾ. ಆಪ್ ಜೋ ಶಾಯರಿ ಬೋಲ್ತೀವಿ ಮುಝೆ ಬಹುತ್